ಶ್ರೀ ಗುರುಭ್ಯೋ ನಮಃ. ಸಂಚಿಂತಯೇತ್ ಭಗವತಃ ಚರಣಾರವಿಂದಂ ವಜ್ರ ಅಂಕುಶ ಧ್ವಜ ಸರೋರುಹ. ಸರೋರುಹ ಅಂದರೆ ಕಮಲ. ಸರೋರುಹ ಲಾಂಛನ, ಈ ಚಿಹ್ನೆಯಿಂದ ಆಢ್ಯಂ ಕೂಡಿರತಕ್ಕಂತಹ ಚರಣಾರವಿಂದಂ ಸಂಚಿಂತಯೇತ್ ಅಂತ. ಮಗ, ಪುತ್ರ ಅಮ್ಮನನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾನೆ. ಚರಣಕ್ಕೆ ಅರವಿಂದದ ಹೋಲಿಕೆಯನ್ನು ನೋಡ್ತಾ ಇದ್ದೇವೆ. ಸ್ವಲ್ಪ ಸ್ವಲ್ಪನೇ ಹೋಲಿಕೆ ಕೂಡುತ್ತಾ ಉಂಟು. ಏನೋ ಲಕ್ಷ್ಮೀ ತನ್ನ ಎದೆಯ ಮೇಲೆ ಇಟ್ಟುಕೊಂಡು, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕೀತೇ ಲಕ್ಷ್ಮೀಪತಿಯ ಪುಟ್ಟ ಪಾದವ ಅಂತ. ಇದನ್ನೇ ಹಿಡ್ಕೊಂಡು ದಾಸರುಗಳು ಕನ್ನಡೀಕರಿಸಿದ್ದು. ಅಮ್ಮನಿಗೆ ಹೇಳಿದ ಮಾತನ್ನು ದಾಸರುಗಳು ಕೇಳಿಸಿಕೊಂಡರು, ಅರ್ಥ ಆಯಿತವರಿಗೆ, ಕನ್ನಡೀಕರಿಸಿದ್ರು ಈ ರೀತಿಯಲ್ಲಿ. ಹಾಗಾದರೆ ಆ ಲಕ್ಷ್ಮಿ ತನ್ನ ವಕ್ಷಸ್ಥಳದಲ್ಲಿ ಎರಡು ಪಾದವನ್ನು ಇಟ್ಟುಕೊಂಡು, ತನ್ನ ಚಂದನದಿಂದ ಅದನ್ನು ಅಲಂಕರಿಸಿಕೊಂಡು ತಾನು ವೈಭವವನ್ನು ನೋಡ್ತಾ ಇದ್ದಾಳೆ. ನಾವೆಲ್ಲ ಲಕ್ಷ್ಮಿಯರು ಅಲ್ಲ, ಲಕ್ಷ್ಮೀ ದಾಸರು. ನಾವು ಶ್ರೀಶದಾಸರಲ್ಲ, ಲಕ್ಷ್ಮೀದಾಸರು. ಅದಕ್ಕೆ ಕಾಣುತ್ತೆ ದಾಸರು ಮತ್ತೊಂದು ಕಡೆಯಲ್ಲಿ ಹೇಳಿದ್ದು, ಹೆಣ್ಮಕ್ಕಳಿಗಾದರೆ ಚೆನ್ನಾಗಿ ಅಧಿಕಾರ ಬಂತು, ತಮ್ಮ ವಕ್ಷಸ್ಥಳದಲ್ಲಿ ಸ್ತನಗಳ ಮೇಲೆ, ಆ ಕುಂಭ ಕುಚದ ಮೇಲೆ ಆ ಎರಡು ಪಾದಗಳನ್ನು ಇಟ್ಟು ಅದನ್ನು ಅಲಂಕರಿಸತಕ್ಕಂತಹ ತಾಕತ್ತು ಹೆಣ್ಮಕ್ಕಳಿಗೆ ಬಂತು. ನಮಗೆ ಗತಿಯೇನು ಅಂತ, ಪುರುಷರಿಗೆ ಗತಿಯೇನು ಅಂತ ಬಂತು. ದಾಸರು ಬಿಟ್ಟು ಕೊಟ್ಟಿಲ್ಲ ಪುರುಷರನ್ನೂ ಕೂಡ. ಅವರು ಅಂದರು, ಹೆಂಡತಿ ಮಾಡಿದ ಶುರು ಮಾಡಿದ್ರು ದಾಸರು, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮ ಪಾಲು ಮುಕ್ಕಾಲು ಪಾಲು, ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಪಾಲು, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗಿಲ್ಲ, ನೀ ಗಂಡ ನಾ ಹೆಂಡತಿ ಅಂತಂದ್ರು. ಹಾಗಾದರೆ ನಾವೆಲ್ಲ ಹೆಂಡತಿಯರಲ್ಲೋ, ಆದ್ದರಿಂದ ಹೆಣ್ಮಕ್ಕಳು ಮಾತ್ರ ನಮಗೀಗ ಅಧಿಕಾರ ಉಂಟು, ನಾವು ಹೆಣ್ಮಕ್ಕಳು. ಆದ್ದರಿಂದ ನಮ್ಮ ವಕ್ಷಸ್ಥಳದಲ್ಲಿ ಕೃಷ್ಣನ ಪಾದವನ್ನು ಇಟ್ಟುಕೊಂಡು ತಾವರೆಯ ಹೋಲಿಕೆಯನ್ನು ಚೆನ್ನಾಗಿ ನೋಡುವ ಅಧಿಕಾರ ನಮಗೆ ಮಾತ್ರ ಅಂತ ಹೆಣ್ಮಕ್ಕಳು ಹಾರಾಡಬೇಡಿ, ಗಂಡು ಮಕ್ಕಳನ್ನೂ ಕೂಡ ದಾಸರು ಹೆಣ್ಣು ಮಕ್ಕಳು ಅಂತ ಚಿತ್ರಿಸಿದ್ದಾರೆ. ಆವಾಗ ಮತ್ತೆ ಎಲ್ಲ ಯಾರೋ ಮೆಲ್ಲ ಶುರು ಮಾಡಿದರು, ಏನಂತ, ಸ್ವಾಮಿ ಏನು ಸ್ತನಗಳು ಅಂತಂದರು. ಅದಕ್ಕೆ ಅಂದಿದ್ದಾರೆ ಏನು ಅಂತ, ಇಲ್ಲಿ ಸ್ತನಗಳು ಇಲ್ಲದಿದ್ದರೂ ಕೂಡ ಪ್ರತಿ ದಿವಸ ಕುಂಭಗಳಲ್ಲಿ ನೀರನ್ನು ತುಂಬಿಸಿಕೊಂಡು, ಎಷ್ಟು ಕುಂಭಗಳು ಅಂತ ಕೇಳಿದರು, ಎರಡು ಕುಂಭಗಳಲ್ಲಿ ನೀರನ್ನು ತುಂಬಿಸಿಕೊಂಡು, ಒಂದು ಸ್ನಾನೀಯ ಕಲಶ ಮತ್ತೊಂದು ಪೂರ್ಣ ಕಲಶ, ಎರಡೇ ಕಲಶ ಅಲ್ವೋ ನಾವು ಮನೆಯಲ್ಲಿ ದೇವರ ಪೂಜೆಗೆ ಇಡಲಿಕ್ಕೆ ಮಾಡುವ, ದೇವರ ಪೂಜೆ ಮಾಡುವಾಗ ಎರಡೇ ಕಲಶ ಇಡುವುದಲ್ವೋ. ಯಾರೋ ಕೇಳಿದ್ರು, ಯಾಕೆ ಎರಡೇ ಕಲಶ, ಒಂದು ಇಡಬಾರ್ದ ಅಥವಾ ಮೂರ್ನಾಲ್ಕು, ನಮ್ಮಲ್ಲಿ ತಂಬಿಗೆಗಳು ತುಂಬ ಉಂಟು ಸ್ವಾಮಿ. ಹಾಂ, ಅದು ಯಾಕೆ ಬಂತು ಗೊತ್ತೋ, ಎಲ್ಲರೂ ಹೀಗೆ ಕೊಟ್ಟ ಕೈಗೆ ಕೊಟ್ಟ ಚೊಂಬುಗಳೇ ಮನೆಯಲ್ಲಿ ಜಾಸ್ತಿ ಆದದ್ದು, ಮತ್ತೇನೂ ಅಲ್ಲ. ಎಷ್ಟೇ ಇರಲಿ ತಂಬಿಗೆಗಳು, ಒಂದಿದ್ದರೆ ಇನ್ನೊಂದು ಬೇಕು, ಮೂರಿದ್ದರೆ ಎರಡು ಸಾಕು. ಹಾಗಾದರೆ ಆ ಎರಡು ತಂಬಿಗೆಗಳಲ್ಲಿ ನೀರನ್ನು ತುಂಬಿಸಿ ಏನಾಯ್ತು, ಆವಾಗ ಅನುಸಂಧಾನ ಮಾಡಬೇಕು, ಕುಂಭ ಕುಚಗಳು ಅಂತ ಅನುಸಂಧಾನ ಮಾಡಬೇಕು. ಅದರಲ್ಲಿ ಏನು ಆವಾಹನೆ ಮಾಡುವುದು ನಾವು, ಆ 101 ರೂಪಗಳ ಒಂದೊಂದರದ್ದು ಎರಡೆರಡು ಪಾದಗಳಂತೆ ಆ ಒಂದೊಂದು ತಂಬಿಗೆಯಲ್ಲಿ ತುಂಬಿಸಿದರೆ ನಿಮ್ಮಕ್ಕಿಂತ ನಾವೇ ಧನ್ಯರು, ನಿಮಗೆ ಎರಡೇ ಪಾದಗಳು. ಈ ದಿವಸ ಈ
ಎರಡು ಕುಂಭಗಳಲ್ಲಿ ನೀರನ್ನು ತುಂಬಿಸಿ ಅಜಾದಿ ಅಂತ ಒಂದು, ಶಿಂಶುಮಾರಾದಿ ಅಂತ ಮತ್ತೊಂದು ಅಲ್ವೋ. ಅಜಾದಿ ಅಂತ ಲೆಕ್ಕ ಮಾಡುವಾಗಲೂ 100 ರೂಪ, ಶಿಂಶುಮಾರಾದಿ ಅಂತ ಲೆಕ್ಕ ಮಾಡಿಕೊಂಡುವಾಗ ಬರುವಾಗಲೂ 100 ರೂಪ, ಒಂದೊಂದು ರೂಪದ್ದು ಎರಡೆರಡು ಪಾದಗಳು, ಎಷ್ಟಾಗಿಲ್ಲ ಹಾಗಾದರೆ ಅಷ್ಟೂ ಪಾದಗಳನ್ನು ಕೂಡ ಆ ಕುಂಭದಲ್ಲಿ ಚಿಂತನೆ ಮಾಡಿ. ಸುಮ್ಮನೆ ನಮಗೇನಾಗುತ್ತೆ ಅಂತಂದರೆ ನಮಗೆ ಅಜಾದಿ ರೂಪಗಳು ಕನಸಿನಲ್ಲಿಯೂ ಬರುತ್ತೆ ಅಲ್ವ. ಅಮ್ಮ ಜಾಯನ್ ಮಾಮ ಆನಂದ ಇಂದ್ರಾಯನ್ ಮುಂತ ಮಧ್ಯದಲ್ಲಿ ಮಾತಾಡ್ತಿದ್ರೂ ಕೂಡ ಮುಂದುವರಿಯುತ್ತೆ ನಮ್ಮ ರೂಪಗಳು. ಅದಕ್ಕಂದ್ರೆ ಬರೇ ರೂಪಗಳ ಹೆಸರುಗಳನ್ನು ಚಿಂತನೆ ಮಾಡಿದರೆ ಸಾಲದು. ನಾನು ಹೆಂಡತಿ, ಇದು ಎರಡು ನನ್ನ ಸ್ತನಗಳು. ಕನಕದಾಸರು ಹೇಳಲಿಕ್ಕೇನು ಹಿಂದೇಟು ಹಾಕಿಲ್ಲಲ್ಲ, ವಿರಕ್ತಿ ಎನ್ನತಕ್ಕಂತಹ ಹೆಂಡತಿಯ ಜೊತೆ ಸೇರಿಕೊಂಡು ಕನಕದಾಸರು ಹೇಳತಕ್ಕಂತಹ ಮಾತು, ವಾದಿರಾಜರ ಕನಕದಾಸರ ಮೂಲಕ ಹೇಳಿಸಿದಂತಹ ಮಾತು, ವಿರಕ್ತಿ ಎನ್ನತಕ್ಕಂತಹ ಪತ್ನಿಯ ಜೊತೆ ಸೇರಿಕೊಂಡು ಮೋಕ್ಷ ಎನ್ನತಕ್ಕಂತಹ ಮಕ್ಕಳನ್ನು ಪಡೆಯುವ ಅಧಿಕಾರ ಸನ್ಯಾಸಿಗಳಿಗೂ ಉಂಟು ಅಂತ ಅಂದುಬಿಟ್ರು ವಾದಿರಾಜ ಶ್ರೀಪಾದರಲ್ವೋ. ಆದ್ದರಿಂದ ನಾವೆಲ್ಲ ಆ ಎರಡು ಕಲಶಗಳಲ್ಲಿ ನೀರನ್ನು ತುಂಬಿಸಿ ಈ ಎರಡು ಕಲಶಗಳೇ ಎನ್ನ ಎರಡು ಸ್ತನಗಳು ಅಂತ ಅನುಸಂಧಾನ ಮಾಡಿಕೊಂಡು ಆ ನಮ್ಮನ್ನು ಹೆಂಡತಿ ಅಂತಂದಿದ್ದಾರಲ್ಲ, ಭಗವಂತನ ಹೆಂಡತಿ ಅಂತಲ್ವೋ ಅನುಸಂಧಾನ ಮಾಡಿಕೊಳ್ಳುವುದು. ಹಾಗಾದರೆ ಹೆಂಡತಿಯಾದ ನಾವು ಕಲಶಗಳೆಂಬ ಎರಡು ಸ್ತನಗಳಲ್ಲಿ ಭಗವನ್ ಸ್ವಾಮಿ ಅದರಲ್ಲಿ ಕೆಸರು ಬೇಕು ಅಂತಂದರು, ಕೆಸರು ಕೊಟ್ಟರು ಏನು ಅಂತ, ಚಂದನ ತುಳಸಿ ಕಾಷ್ಟ ಪಚ್ಚೆ ಕರ್ಪೂರ ಕೇಸರಿ ಅಲ್ವೋ, ಇಷ್ಟೆಲ್ಲ ಸೇರಬೇಕಲ್ಲ. ಇಷ್ಟೆಲ್ಲ ಸೇರಿ ಹಾಕಿಲ್ಲ ಅಂತಂದರೆ ಪೂರ್ಣ ಕುಂಭ ಆಗೋದೇ ಇಲ್ಲಲ್ಲ, ಅದೇ ಕೆಸರು ಅಲ್ವೋ. ಹಾಗಾದರೆ ಒಂದು ಕಲಶದಲ್ಲಿ ಆ ಕೆಸರು, ಮತ್ತೊಂದು ಕಲಶದಲ್ಲಿ ಭಗವಂತನ ರೂಪಗಳನ್ನು ಅನುಸಂಧಾನಪೂರ್ವಕವಾಗಿ ತುಂಬಿಸುವುದೇ ಮತ್ತೊಂದು ಕಲಶದ ಕೆಸರು. ಈ ಅನುಸಂಧಾನ ಮಾಡಿಕೊಂಡು ಭಗವಂತನ ಪಾದಗಳಿಗೆ ಎರಡು ಕಲಶಗಳಿಂದ ಅಭಿಷೇಕ ಮಾಡುವುದೇ ಭಗವಂತನ ಕಾಲಿಗೆ ಕೆಸರನ್ನು ಅಂಟಿಸಿದ್ದು ಅಂತ ಅರ್ಥ. ನಾವು ಆವಾಗ ಆ ಕಾಲನ್ನು ಪದ್ಮ ಅರವಿಂದ ಎನ್ನತಕ್ಕಂಥ ಉಪಾಸನೆ ಮಾಡತಕ್ಕಂಥ ಅಧಿಕಾರ ನಮಗೆ ಸಮಾಜದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟರು. ಈ ರೀತಿಯಲ್ಲಿ ಲಕ್ಷ್ಮಿಯ ಪಾದದ ಕೆಸರಿನಿಂದ ಕಲಶಗಳಲ್ಲಿ ಅಭಿಮಂತ್ರಿತವಾದ ರೂಪಗಳಿಂದ ಪಚ್ಚ ಕರ್ಪೂರಾದಿಗಳೆಂಬ ಕೆಸರಿನಿಂದ ಮೆತ್ತಿಸಿಕೊಂಡಿರತಕ್ಕಂತಹ ಪಾದ ಅಂತ ಒಂದು, ಇಂತಹ ಪಾದವನ್ನು ನಾವೆಲ್ಲ ನೋಡಿ ನಮಗೆ ಸರಿಯಾಗಿ ತಿಳುವಳಿಕೆ ಬರ್ತಾ ಬರ್ತಾ ಹೋದಂತೆ ನಾವು ಜೀವನದಲ್ಲಿ ಮುನಿಗಳಾಗುತ್ತೇವಲ್ಲ, ಆದಷ್ಟು ಮೌನ ತಾಳ್ತೇವಲ್ಲ. ಸುಮಾರು ಜನ ಹೇಳಿದ್ದುಂಟು, ನನ್ನ ಹತ್ರನೇ ಬಂದು ಹೇಳಿದ್ದುಂಟು, ಸ್ವಾಮಿ ಅವರು ಕರೀತಾರೆ ಹೋಗಲಿಕ್ಕೆ ಮನಸ್ಸಿಲ್ಲ, ಆದರೆ ಹೋಗಿಲ್ಲ ಅಂತಂದರೆ ಅವರು ಪಚ 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 ಅಂತ ಮಾತಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅಂತ. ಅದಕ್ಕಂದೆ ಮೊದಲು ಕೇಳಿದೆ, ನಿಮಗೆ ಏನು ಮನಸ್ಸು ಹೇಳುತ್ತೆ ಅಂತ ಕೇಳಿದೆ. ಸುಮ್ಮನೆ ನಾನು ಹೇಳಿದೆ ಅಂತ ಕೆಲವರು ಇರ್ತಾರೆ, ಅದಕ್ಕಲ್ಲ, ನಿಮ್ಮ ಮನಸ್ಸು ಏನು ಹೇಳುತ್ತೆ? ನನ್ನ ಮನಸ್ಸು ಹೋಗಬೇಕು ಅಂತ ಅಲ್ಲಿ ತೋರುವುದಿಲ್ಲ. ಹೌದಾ, ಸರಿ, ಹಾಗಾದರೆ ಹೋಗಬೇಡಿ. ಅಲ್ಲ, ಅವರು ಏನಾದರೂ ಕೇಳ್ತಾರೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ, ತಲೆನೋವು ಅಂತಂದು ಹೋದರೆ ಅವರೇ ನಮಗೊಂದು ತಲೆನೋವು, ಅದೇ ತಲೆನೋವು. ಆವಾಗ ಯಾರೋ ಕೇಳಿದರು, ಸ್ವಾಮಿ ಹೀಗೆ ಹೇಳಿದರೆ ಸುಳ್ಳು ಹೇಳಿದಂತೆ ಆಗುವುದಿಲ್ವೋ ಅಂತಂದರು. ಸುಳ್ಳಿನ ಅರ್ಥವನ್ನು ಆಚಾರ್ಯ ಮಧ್ವರು ಮತ್ತೊಂದು ಕಡೆಯಲ್ಲಿ ನಮಗೆ ವರ್ಣನೆ ಮಾಡಿಕೊಟ್ಟಿದ್ದಾರೆ. ಯಾವ ಮಾತಿನಿಂದ ನಮಗೆ ಹಿತ ಆಗುತ್ತೋ ಅದು ಸತ್ಯ ಅಂತಂದುಬಿಟ್ಟು. ಈ ಉಪನ್ಯಾಸಕ ಉಪನ್ಯಾಸದ ವ್ಯವಸ್ಥೆ ಮಾಡಿಸುವ ಇದ್ದಾನಲ್ಲ ಈ ಸಲದ್ದು, ಇದೇ ಭರತ ಎನ್ನತಕ್ಕಂಥವ ಹುಡುಗ, ಭರತ ದಂಪತಿಗಳು. ಅವನಿಗೆ ನಿನ್ನೆ ಕಚೇರಿ ಇತ್ತು, ಸಾಯಂಕಾಲ 6-6:30 ತನಕ ಅವನು ಮೇಲಧಿಕಾರಿ ಅವನಿಗೇನು ಹೇಳಿದ್ದ, ಇರಬೇಕು ಇವತ್ತು ನೀನು ಅಂತ. ಅವನೋ ಚೇಡು ಕಚ್ಚಿದವನಂತೆ ಚಟಪಡಿಸ್ತಾ ಇದ್ದ. ನನಗೊಂದು ದೂರವಾಣಿ ಮಾಡಿಯೇ ಬಿಟ್ಟ, ಸ್ವಾಮಿ ಇವತ್ತು ಬರಲಿಕ್ಕೆ ಏನಾಗುತ್ತೋ ಏನೋ, ಮೇಲಧಿಕಾರಿ ಇರಲೇಬೇಕು ಅಂತಂದಿದ್ದಾನೆ ಅಂತ. ನಾನಂದೆ, ನೋಡೋಣ, ಆ ಹೊತ್ತಿಗೆ ಪ್ರಾಣದೇವರು ಏನಾದರೂ ಪ್ರೇರಣೆ ಮಾಡಿಯಾರು ಅಂತಂದೆ ನಾನು. ಏನೋ ಅಲ್ಲಿ ಹೇಳಿದ ಮೇಲಧಿಕಾರಿ ಹೋಗು ಅಂತಂದಂತೆ, ಬಂದೇ ಬಿಟ್ಟ. ಸ್ವಾಮಿ ನಾನು ಸುಳ್ಳು ಹೇಳಿದ್ದೇನೋ ಅಂತಂದ, ಇಲ್ಲ ನೀನು ಹೇಳಿದ್ದು ಸತ್ಯ ಅಂತಂದೆ ನಾನು. ಆದ್ದರಿಂದ ಏನಾಯಿತು, ಸತ್ಯ ಹೇಳಿದ್ರಿಂದ ಬದುಕಿದ, ಆ ಉಪನ್ಯಾಸದ ಹೊತ್ತಿಗೆ ಬಂದ ಅಲ್ವೋ. ಆದ್ದರಿಂದ ನಮಗೆ ತಿಳುವಳಿಕೆ ಬಂದಂತೆ ಬಂದಂತೆ ನಾವು ಜೀವನದಲ್ಲಿ ಏನಾಗುತ್ತೇವೆ ಅಂತಂದರೆ ಮುನಿಗಳಾಗುತ್ತೇವೆ. ಇನ್ನೊಬ್ಬರ ಸಂಪರ್ಕವನ್ನು ಆದಷ್ಟು ಕಮ್ಮಿ 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 ಮಾಡೋಣ ಅಂತ ನಮಗೆ ತೋರುತ್ತೆ.
ಈ ರೀತಿಯಲ್ಲಿ ಮುನಿಗಳಾದ ನಮ್ಮ ಮನದಲ್ಲಿ, ಮನಸ್ಸೆಂಬ ಸರೋವರದಲ್ಲಿ ಭಗವಂತನ ಚರಣ ಚೆನ್ನಾಗಿ ಪ್ರಜ್ವಲಿಸ್ತಾ ಇರುತ್ತೆ ಅಂತಂದು. ಆದ್ದರಿಂದ ಎರಡು ವಿಶೇಷಣ ಬಂತ. ಹಾಗಾದರೆ ಕಮಲದಲ್ಲಿ ಏನು ಎರಡು ಧರ್ಮ, ಅದು ಭಗವಂತನ ಪಾದಕ್ಕೂ ಬಂತ. ಮೂರನೇದ್ದು ಏನು ಅಂತಂದರೆ, ಸ್ವಾಮಿ ಏನು ಆ ಕಮಲದಲ್ಲಿ ದಳಗಳು ಉಂಟಲ್ವೋ ಅಂತ. ನಿಜವಾಗಿ ಆದರೆ ನಾವೊಂದು ಯಾವುದರದೊಂದು ಹೋಲಿಕೆ ಕೊಟ್ಟರೆ ಅದರದ್ದು ಆ ಈ ಹೋಲಿಕೆನ ಹೇಗೆ 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 ಅಂತ ಕೇಳಬಾರ್ದು. ನಿಜವಾಗಿ ನಮಗೆ ಯಾವುದಾದ್ರೂ ಒಂದು ಎರಡು ಹೋಲಿಕೆ ಸಿಕ್ಕಿದ್ರೂ ಸಾಕಾಗುತ್ತೆ ಹೋಲಿಕೆ ಕೊಡಲಿಕ್ಕೆ. ಪೂರಾ ನೂರಕ್ಕೆ ನೂರು ಹೋಲಿಕೆ ಬೇಕು ಅಂತಿಲ್ಲ. ನೀರಿಗೋಸ್ಕರ ಮಳೆ ಬರ್ತಾ ಇರೋದು ಏನು, ಈ ತಾವರೆ ಬಾಡಬಾರ್ದಲ್ಲ. ಯಾರೋ ಅವಾಗ ಕೇಳಿದರು, ಸ್ವಾಮಿ ಉಪನ್ಯಾಸಕ್ಕೆ ಹೊರಟಾಗಲೇ ಮಳೆ ಬರ್ತಾ ಉಂಟು ಅಂತ ಯಾರೋ ಅಂದರು. ನಾನಂದೆ, ಮಳೆಗೂ ಖುಷಿಯಾಯಿತೋ ಏನು ಉಪನ್ಯಾಸ ಕೇಳಬೇಕು ಅಂತ, ಅದಕ್ಕೆ ಬರ್ತಾ ಉಂಟೋ ಏನು. ಆದರೆ ಇಷ್ಟೇ, ಉಪನ್ಯಾಸಕ್ಕೆ ಬನ್ನಿ, ಇನ್ನೊಬ್ಬರಿಗೆ ಉಪದ್ರ ಮಾಡಬೇಡಿ. ಇದು ಹಾಗಲ್ಲ, ಇನ್ನೊಬ್ಬರಿಗೆ ಉಪದ್ರ ಮಾಡಿಕೊಂಡೇ ತಾನು ಬರುವ ಹಂತದಲ್ಲಿ ಉಂಟು. ನಿಜವಾಗಿ ನಮಗೆ ಎಲ್ಲ ಹೋಲಿಕೆ ಬೇಕಿಲ್ಲ ಅಲ್ವೋ. ತಾವರೆಯಂತೆ ಮುಖ ಉಂಟು ಅಂತಂದ ಕೂಡಲೇ ದಂಟು ಎಲ್ಲಿಂಟು ಅಂತ ಕೇಳಬಾರ್ದಲ್ವೋ. ಯಾಕೆ ಯಾವುದೋ ಕೆಲವು ಅಂಶದಲ್ಲಿ ಮಾತ್ರ. ಆದರೆ ವಾದಿರಾಜ ಶ್ರೀಪಾದರು ಮಾತ್ರ ಭಗವಂತನ ಚರಣಕ್ಕೆ ತಾವರೆಯ ಹೋಲಿಕೆಯನ್ನು ಋಷಿಗಳೆಲ್ಲ ಕೊಡ್ತಾರೆ ಅಂತಂದರೆ, ಆ ತಾವರೆಯಲ್ಲಿ ಏನೆಲ್ಲ ಧರ್ಮ ಉಂಟು ಅಷ್ಟೂ ಧರ್ಮಗಳನ್ನು ಭಗವಂತನ ಪಾದಕ್ಕೆ ತರ್ತಾರೆ, ನಮ್ಮ ಮಟ್ಟದಲ್ಲಿ ತರ್ತಾರೆ. ಏನು ಬೇಕು? ದಳಗಳು ಬೇಕು ತಾನೇ ತಾವರೆ ಅಂತಂದ ಮೇಲೆ ಅದಕ್ಕಂತಾರೆ ಭಗವಂತನ ಚರಣ. ಒಂದೊಂದೇ ಚರಣ ಚಿಂತನೆ ಮಾಡುವುದಲ್ಲ, ಮತ್ತೆ ಎರಡು ಚರಣವನ್ನು ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು ಗೊತ್ತಾ? ನಾವು ಯೋಗಿಗಳಾಗಿ ಭಗವಂತನ ಚರಣವನ್ನು ಚಿಂತನೆ ಮಾಡಬೇಕು. ಭೋಗಿಗಳಾಗಿ ಅಲ್ಲ, ರೋಗಿಗಳಾಗಿ ಅಲ್ಲ, ಯೋಗಿಗಳಾಗಿ ಭಗವಂತನ ಚರಣವನ್ನು ಚಿಂತನೆ ಮಾಡಬೇಕು. ಯೋಗಿಗಳು ಕೂತ್ಕೊಳ್ಳತಕ್ಕಂಥ ಕ್ರಮ ಗೊತ್ತಾ? ಯೋಗಿಗಳು ಯೋಗಾಸನ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವು ಆಸನ ಹಾಕುವಾಗ ಪಾದಗಳನ್ನು ಹೇಗೆ ಇಡ್ತಾರೆ ಗೊತ್ತಾ? ಹೀಗೆ ಇರೋದಿಲ್ಲಲ್ಲ ಪಾದ. ಸಾಮಾನ್ಯವಾಗಿ ನಾವು ದೇವರ ಚಿಂತನೆ ಮಾಡುವಾಗ ಪಾದಗಳು ಹೀಗಿರ್ತಾವಲ್ವೋ, ಆದರೆ ಯೋಗಿಗಳು ಯೋಗಾಸನ ಮಾಡುವಾಗ ಪಾದಗಳು ಹೇಗಿರ್ತವೆ? ಈ ಪಾದದ ಅಡಿಭಾಗ, ಈ ಪಾದದ ಅಡಿಭಾಗ, ಎರಡು ಪಾದಗಳ ಅಡಿಭಾಗವನ್ನು ಹೀಗೆ ಜೋಡಿಸ್ತಾರಲ್ಲ, ಜೋಡಿಸಿ ಕೂತ್ಕೊಳ್ತಾರಲ್ಲ, ಹಾಗೆ ನಾವು ಯೋಗಿಗಳಾಗಿ ಭಗವಂತನ ಎರಡು ಪಾದಗಳ ಚಿಂತನೆ ಮಾಡೋಣ. ಆವಾಗ ಹೇಗೆ ನಮ್ಮ ಚಿಂತನೆಗೆ ಬರಬೇಕು ಆ ಪಾದಗಳು? ಹೀಗೆ ಬರುವುದಲ್ಲ, ಹೀಗೆ ಬರಬೇಕು. ಈ ಪಾದದ ಅಡಿಭಾಗ, ಈ ಪಾದದ ಅಡಿಭಾಗ ಒಂದಕ್ಕೊಂದು ಕೈ ಮುಗಿಯುತ್ತೇವಲ್ಲ, ಕೈ ಮುಗಿಯುವಾಗ ಈ ತಳ ಎರಡು ಒಟ್ಟಿಗೆ ಸೇರುತ್ತಲ್ಲ, ಅದೇ ರೀತಿಯಲ್ಲಿ ಈ ಪಾದದ ಅಡಿಭಾಗ, ಈ ಪಾದದ ಅಡಿಭಾಗ ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಯೋಗಾಸನ ಮಾಡೋರು ಕೂತ್ಕೊಳ್ತಾರಲ್ಲ, ಹಾಗೆ ಸೇರಿಸೋಣ. ಹಾಗೆ ಹೀಗೆ ಸೇರಿ ಹೀಗಾಯ್ತಾ? ಬೆರಳುಗಳುಂಟಾ? ಆ ಬೆರಳುಗಳೇ ದಳಗಳು ಅಂತಂದು. ಹೀಗೆ ಇಟ್ಟರೆ ಪಾದವನ್ನು ದೂರದವರೆಗೂ ಕಾಣುತ್ತಲ್ಲ. ನನ್ನ ಉಪನ್ಯಾಸ ಅದು ದೃಶ್ಯ ಶ್ರಾವ್ಯ ಎರಡು, ಬರೇ ಶ್ರಾವ್ಯ ಅಲ್ಲ, ಅದು ದೃಶ್ಯನೂ ಉಂಟು. ಯಾಕೆ ಅಂತಂದ್ರೆ ನಾನು ಮೊನ್ನೆ ಹೇಳಿದ್ದೆ, ಕೆಲವರು ಹೊರಗೆ ನಿಂತುಕೊಂಡು ಅಲ್ಲಿಂದಲ್ಲಿಗೆ ಜಾರುವವರು ಇರ್ತಾರೆ, ನಾನು ಹೀಗಲ್ಲ ಹೀಗೆ ಅಂತಂದಾಗ ಅದು ಏನಪ್ಪ ನೋಡ್ಲಿಕ್ಕೆ ಒಳಗೆ ಬರ್ತಾರೆ, ಬಂದ ಮೇಲೆ ಹೋಗ್ಲಿಕ್ಕೆ ಆಗೋಲ್ಲ, ಕೂತ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಎರಡು ಪಾದಗಳನ್ನು ಒಂದಕ್ಕೊಂದು ಹೀಗೆ ಜೋಡಿಸಿ ಆ ರೀತಿಯಲ್ಲಿ ಭಗವಂತನ ಪಾದವನ್ನು ಚಿಂತನೆ ಮಾಡೋಣ. ಆವಾಗ ಏನಾಗುತ್ತೆ? ಆ ಹತ್ತು ಬೆರಳುಗಳುಂಟಲ್ಲ, ಹತ್ತು ಬೆರಳುಗಳು ನೋಡಿ, ಬರೀ ಚಪ್ಪಟೆ ಮಾಡಬೇಡಿ, ಇನ್ನು ಸ್ವಲ್ಪ ಪೂರಿ ಉಬ್ಬಿದಂತೆ ಉಬ್ಬಿಕೊಂಡಿರಲಿ. ಹೀಗೆ ಪಾದಗಳು ಉಬ್ಬಿಕೊಂಡು ಭಗವಂತನ, ನಾನು ಪ್ರತಿಯೊಂದನ್ನು ನಾನೇ ಹೇಳೋಲ್ಲ, ಸ್ವಲ್ಪ ನೀವು ಕೂಡ ನನ್ನ ಜೊತೆ ಕೈ ಜೋಡಿಸಿಯಪ್ಪ, ಆವಾಗ ಸರಿ ಬರುತ್ತೆ. ಏನು ಅಂತ, ಪಾದದ ಮೇಲ್ಭಾಗ ಉಬ್ಬಿಕೊಂಡಿರಬೇಕಾ, ಚಪ್ಪಟೆ ಇರಬಾರ್ದಲ್ಲ, ಚಪ್ಪಟೆ ಇದ್ದರೆ ಲಕ್ಷಣ ಅಲ್ಲ ಅಲ್ಲ, ಮೇಲ್ಭಾಗ ಉಬ್ಬಿಕೊಂಡಿರಬೇಕಲ್ಲ. ನೋಡಿ, ಈ ಪಾದದ ಈ ಭಾಗ, ಈ ಪಾದದ ಈ ಭಾಗ ಎರಡು ಉಬ್ಬಿಕೊಂಡಿದ್ರೆ ಎರಡನ್ನು ಜೋಡಿಸುವಾಗ ಹೀಗೆ ಬರುತ್ತಾ? ಹೀಗೆ ಬಂದಾಗ ಕಮಲ ಆಕಾರನೇ ಬಂತ, ಪ್ರತ್ಯೇಕ ಹೇಳಬೇಕಾಗಿಲ್ಲಲ್ಲ.
ಸ್ವಲ್ಪ ಮುದುಡಿಕೊಂಡುಂಟು ಕಮಲ, ಇನ್ನು ಅರಳಿಸುವುದು ಮತ್ತೆ ನೋಡೋಣ. ಸದ್ಯ ಈಗ 10 ದಳಗಳು ಉಂಟು ಅಂತ ಚಿಂತನೆ ಮಾಡೋಣ. ಓ, ಇಲ್ಲಿ 2 ದಳ, ಇಲ್ಲಿ 12 ದಳ. ಅದು ಒಂದು ದಾಸರು ಚಿಂತನೆ ಕೊಟ್ಟರು. ಸದ್ಯ ಈಗ ನಮ್ಮ ಮನಸ್ಸಿಗೆ ಹತ್ತುವುದಕ್ಕೋಸ್ಕರ 10 ದಳ ಸಾಕು. 2 ಪಾದಗಳನ್ನು ಆ ರೀತಿ ಜೋಡಿಸೋಣ. ವಾದಿರಾಜ ಶ್ರೀಪಾದರು ಜೋಡಿಸಿಕೊಡ್ತಾರೆ. ಮಗ ತನ್ನ ಅಮ್ಮನ ಮೂಲಕ ಸಮಾಜಕ್ಕೆ 2 ಪಾದಗಳನ್ನು ಜೋಡಿಸಿಕೊಡ್ತಾನೆ. ಹೀಗೆ 2 ಪಾದಗಳನ್ನು ಈ ರೀತಿ ಜೋಡಿಸೋಣ. 2 ಬದಿಯಲ್ಲಿ ಉಬ್ಬು ಬಂತ, ಆವಾಗ ತಾವರೆ ಹೀಗೇನೆ ಇರುತ್ತಾ? ಮಧ್ಯದಲ್ಲಿ ಉಬ್ಬಿಕೊಂಡು ಮೇಲ್ಮುಖದಲ್ಲಿ ಚೂಪಾಗಿಕೊಂಡು ತಾವರೆ ಇರುತ್ತಾ? ಅದರಲ್ಲಿ 10 ಬೆರಳುಗಳು ಇಲ್ಲಿ ಉಂಟ. 10 ಬೆರಳುಗಳನ್ನು ಚೂರು ಬಿಡಿಸಿ, ಪೂರಾ ಬಿಡಿಸಬೇಡಿ, ಪೂರಾ ಬಿಡಿಸಿದ್ರೆ ಮತ್ತೆ ನನಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈಗ ಒಂಚೂರು ಬಿಡಿಸಿ. ಚೂರು ಬಿಡಿಸಿದಾಗ ಆ 10 ಬೆರಳುಗಳೇ 10 ದಳಗಳು ಭಗವಂತನ ಚರಣವೆಂಬ ಕಮಲಗಳಿಗೆ ಅಂತಂದರು. ಆ ಕಮಲದಲ್ಲಿ ಎಷ್ಟು ದಳವು? 100 ದಳ ಇರ್ಬೋದು. ಬೇಡ, ನಮಗೆ 10 ದಳ ಸಾಕು. ಯಾಕೆ? ನಾವು ದಶಪ್ರಮತಿಯ ವಂಶದಲ್ಲಿ ಬಂದವರಾದ್ದರಿಂದ ನಮಗೆ ಆ ದಶ ದಳವೇ ಸಾಕು ಅಂತಂದರು. ಎಂತಹ ಯಾವ ರೀತಿಯಲ್ಲಿ ಹೇಳಿಕೊಂಡು ಹೋಗ್ತಾರೆ ನೋಡಿ. ಪ್ರಾಯಶಃ ನಾವು ಜೀವನದಲ್ಲಿ ಇದು ಒಂದೊಂದನ್ನು ಮೆಲುಕು ಹಾಕಿದ್ರೂ ಕೂಡ ನಮಗೆ ಜೀವನ ಸಾಕಾಗಲಿಕ್ಕಿಲ್ಲ. ಆ ರೀತಿ ಕೊಟ್ಟಿರ್ತಾರೆ ಹೋಲಿಕೆಯನ್ನು. ಆದ್ದರಿಂದ ರುಕ್ಮಿಣೀಶ ವಿಜಯ, ಈಗ ನಾನು ಈ ಭಾಗವತದೊಟ್ಟಿಗೆ ರುಕ್ಮಿಣೀಶ ವಿಜಯವನ್ನು ತಂದು ಸೇರಿಸಿದ್ದೇನೆ. ಯಾಕೆ ಅಂತಂದರೆ ಅದೊಂದು ಬರೇ ಕಾವ್ಯ ಅಲ್ಲ, ಅದು ಶಾಸ್ತ್ರ ಕಾವ್ಯ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರನೇ. ಹಾಗಾದರೆ 10 ಬೆರಳುಗಳನ್ನು, ಭಗವಂತನ 10 ಬೆರಳುಗಳನ್ನು 10 ದಳಗಳು ಅಂತ ಚಿಂತನೆ ಮಾಡೋಣ. ಇಷ್ಟಕ್ಕೆ ಬಿಟ್ಟಿಲ್ಲ, ಶಿಷ್ಯ ಎದುರಿಗೆ ಕೂತವ ಕೇಳಿಯೇ ಬಿಟ್ಟ, ಸ್ವಾಮಿ ಏನು ಆ ತಾವರೆ ಅದು ಬೆಳಗ್ಗಿನ ಜಾವದ್ದಲ್ವೋ ಅಂತ ಕೇಳಿದ. ಬೆಳಗ್ಗಿನ ಜಾವದ್ದೋ ಸಂಜೆದ್ದೋ ಅಂತ ಕೇಳಿದ. ಬೆಳಗಿನ ಜಾವದ್ದು ಅಂತ ಉತ್ತರ ಕೊಟ್ಟರು ವಾದಿರಾಜರು. ಬೆಳಗಿನ ಜಾವದಲ್ಲಿ ತಾವರೆಯಲ್ಲಿ ಇಬ್ಬನಿ ಇರುತ್ತೆ ಅಂತ. ಶಿಷ್ಯ ಸ್ವಲ್ಪನೂ ಬಿಟ್ಟು ಕೊಡೋಲ್ಲ, ನಮ್ಮನ್ನು ಆಚೀಚೆ ನೋಡಲಿಕ್ಕೂ ಬಿಡೋಲ್ಲ. ಇಬ್ಬನಿರುತ್ತೆ ಅಂದ. ಸ್ವಾಮಿ ಇಬ್ಬನಿಯ ಸ್ಥಾನದಲ್ಲಿ ಏನುಂಟು ಅಂತ ಕೇಳಿದರು. ಇನ್ನೂ ಬೇಕಾ? 10 ದಳಗಳು ಒಳಗಿನಿಂದ ಆಯಿತಾ? ನಮಗೆ ಸಾಕಾಗೋದಿಲ್ಲ ಅಲ್ಲ, ಇನ್ನೊಂದು 10 ದಳಗಳು ಬೇಕು ಅಂತ ಆಸೆ ಇರುತ್ತಾ? ಹಾಗಾದರೆ ಲಕ್ಷ್ಮಿ ತನ್ನ ಎದೆಯಲ್ಲಿ ಆ 2 ಪಾದಗಳನ್ನು ಹೀಗೆ ಇಟ್ಟುಕೊಂಡು ಆ ಪಾದದ ಸುತ್ತ ತನ್ನ 2 ಕೈಗಳನ್ನು ಹಚ್ಚಿದ್ದಾಳ. ಹಾಗಾದರೆ ಒಳಗಿನಿಂದ 10 ದಳ, ಹೊರಗಿನಿಂದ 10 ದಳ, 20 ದಳದ ಕಮಲ ಅಂತಂದರು. ಇನ್ನು ಒಂದು ಸೇರಿ ಬಿಟ್ಟರೆ 21 ದಳ ಆಗಿಬಿಡುತ್ತೆ ಈ ಕಮಲಕ್ಕೆ. ಆವಾಗ ವಿಶ್ವಂಬರನ ಚಿಂತನೆ ಮಾಡಬೇಕಾಗುತ್ತೆ. ಅದಕ್ಕಂದ್ರೂ ಅಲ್ಲಿ ತನಕ ಹೋಗಬೇಡ, ಸದ್ಯಕ್ಕೀಗ ಭೂಮಿಯಲ್ಲಿರತಕ್ಕಂಥ ಕೃಷ್ಣ ರೂಪದ ಬಗ್ಗೆ ಚಿಂತನೆ ಮಾಡು. ಒಳಗಿನಿಂದ ಭಗವಂತನ ಪಾದಗಳಿದೆ, ಅದರ ಹೊರಗಿನಿಂದ ಲಕ್ಷ್ಮಿ ತನ್ನ 2 ಕೈಗಳಿಂದ ಆ ಪಾದವನ್ನು ಹಿಡ್ಕೊಂಡಿದ್ದಾಳೆ. ಆದ್ದರಿಂದ ಲಕ್ಷ್ಮಿಯ 10 ಬೆರಳುಗಳು ಭಗವಂತನ 10 ಬೆರಳುಗಳು ಸೇರಿದಾಗ 20 ದಳದ ಇದೊಂದು ಕಮಲ. ನಾವು ಮನೆಗೆ ಕಮಲ ತಂದು ಯಾವಾಗ ಈ ಅನಂತ ಚತುರ್ದಶಿ ದಿವಸ 14 ಬಗೆ ಹೂವಾಗಬೇಕು ಅಂತಂದಿದ್ದಾರೆ, ಕಾಡಿ ಬೇಡಿ ಯಾರನ್ನು ಬಡಿದು ಹೊಡೆದು ಕಡಿದು ಏನೋ ಮಾಡಿಕೊಂಡು ಪುಷ್ಪಗಳನ್ನು ತಂದಿರ್ತೇವಲ್ಲ ನಮ್ಮ ಮನೆಗೆ, ತಂದಾಗ ಈ ನಮ್ಮಲ್ಲಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ, ಏನು ಪೂಜೆ ಮಾಡಿಸೋರು ಕಮ್ಮಿ ಇಲ್ಲ ಏನು. ಆದ ನಾನು ಸದ್ಯಕ್ಕೀಗ ನಿಮಗೆ ಬೈಬಾರ್ದು ಅಂತ ಸಿಬ್ಬಂದಿ ವರ್ಗಕ್ಕೆ ಬೈತಿದ್ದೆ, ಯಾಕೆ ಅವರೀಗ ಇಲ್ಲ, ಎಲ್ಲೋ ಹೋಗಿದ್ದಾರೆ ಹೊರಗೆ. ನೀವು ಕಮಲ ಪುಷ್ಪ ತರ್ತೀರಾ ದೇವರಿಗೆ ಇಡಬೇಕು ಅಂತ? ಕಮಲ ಪುಷ್ಪ ತರ್ತೀರಲ್ಲ, ಹೇಗಿರುತ್ತೆ ಅದು? ಮುದುಡಿಕೊಂಡೇ ಇರುತ್ತೆ ತಾನೇ? ಹಾಂ, ಕೊಟ್ರಿ ಶಿಷ್ಯರ ಹತ್ರ ಕೊಟ್ರಿ. ಅವನು ಏನು ಮಾಡ್ತಾನೆ? ಅವನು ಅದನ್ನು ಬಿಡಿಸುವ ಗೊಡವೆಗೆ ಹೋಗಲ್ಲ. ಮತ್ತು ಯಾರು ಬಿಡಿಸ್ಬೇಕು? ಈ ಸ್ವಾಮಿಗಳೇ ಬಿಡಿಸ್ಬೇಕು ಒಂದೊಂದೇ ದಳ, ಅದನ್ನು ಸ್ವಾಮಿಗಳೇ ಬಿಡಿಸ್ಬೇಕು. ಅದಕ್ಕೆ ಹೇಳಿದ್ದು ಅವ ಬಿಡಿಸಿಲ್ಲ, ಅವನಿಗೆ ಉದಾಸೀನ. ತಂದಂಥ ನೀವಾದರೂ ಬಿಡಿಸಿಕೊಡಬಾರ್ದ, ನಿಮಗೆ ಮೊದಲೇ ಉದಾಸೀನ. ಹಾಗಾದರೆ ತಾವರೆಯನ್ನು ತಂದರೆ ಅದನ್ನು ಹಾಗೆ ಇಡೋದಲ್ಲ, ಅದನ್ನು ಬಿಡಿಸಿಕೊಡೋಣ. ಬಿಡಿಸುವಾಗ ಹೊರಗಿನಿಂದ ಬಿಡಿಸಿದೆವಲ್ಲ, ಲಕ್ಷ್ಮಿಯ ಕೈ ಬೆರಳನ್ನು ಬಿಡಿಸ್ತಾ ಇದ್ದೇವೆ ಅಂತ ಚಿಂತನೆ ಬರಲಿ. ಒಳಗಿದ ದಳವನ್ನು ಬಿಡಿಸ್ತೇವಲ್ಲ, ಭಗವಂತನ ಪಾದದ 10 ಕೈ ಬೆರಳು
ಹತ್ತು ಪಾದದ ಬೆರಳು. ಒಳಗಿನ ದಳಗಳು ಭಗವಂತನ ಪಾದದ ಬೆರಳುಗಳು ಅಂತ ಅನುಸಂಧಾನ ಮಾಡಿಕೊಂಡು ಬಿಡಿಸೋಣ. ಆ ಭಗವಂತನ ಪಾದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಎನ್ನುವುದಕ್ಕೋಸ್ಕರ ಲಕ್ಷ್ಮಿಯ ಹತ್ತು ಬೆರಳುಗಳು ಹೊರಗಿನಿಂದ ಅದಕ್ಕೆ ಆವರಕ. ದೇವರ ನಾವು ಎಷ್ಟು ಜೋಪಾನ ಮಾಡ್ತೇವೋ ನಮ್ಮ ಜೋಪಾನ ದೇವರು ಮಾಡ್ತಾನಲ್ಲೋ, ಅದಕ್ಕೋಸ್ಕರ ಏನೆಲ್ಲ ಹೊರಗಿನದ್ದುಂಟೋ ಕಷ್ಮಲುಂಟು ಅದನ್ನೆಲ್ಲ ಹೊರಗಿನ ದಳಗಳು ತಮ್ಮಲ್ಲಿ ಅಂಟಿಸಿಕೊಳ್ತಾವೆ, ಒಳಗಿನ ದಳಕ್ಕೆ ಮೆತ್ತದಂತೆ ನೋಡಿಕೊಳ್ತಾವೆ. ಅದೇ ರೀತಿಯಲ್ಲಿ ಹೊರಗಿನ ದಳಗಳು ಸಾಲ್ದ 20 ಸರಿ, ಅದರ ಹೊರಗಿನಿಂದ ನಮ್ಮ ಬೆರಳನ್ನು ಹತ್ತು ಬೆರಳನ್ನು ಸೇರಿಸೋಣ. ಅದಕ್ಕೆ ಹೇಳಿದ್ದು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ. ಒಬ್ಬೊಬ್ಬರದ್ದಲ್ಲ, ಇಬ್ಬರದ್ದು ಕೂಡ ಲಕ್ಷ್ಮೀನಾರಾಯಣರ ಚರಣಕ್ಕೆ. ಆ ಚರಣಕ್ಕೆ ಅಂತಂದಾಗ ಅಲ್ಲಿ 20 ಬೆರಳುಗಳಾಯಿತು, 20 ದಳಗಳಾಯಿತು. ಅದರ ಹೊರಗಿನಿಂದ ಪೂರ್ತಿ ಆವರಕವಾಗಿ ನಮ್ಮ ನಿಮ್ಮ ಹತ್ತು ಬೆರಳುಗಳು. ಹಾಗಾದರೆ ಆ ಹತ್ತು ಬೆರಳುಗಳಿಂದ ಇದನ್ನು ಬಿಡಿಸುವಾಗ ಲಕ್ಷ್ಮೀನಾರಾಯಣರ ಅನುಸಂಧಾನ ನಮ್ಮಲ್ಲಿ ಬೇಕು. ಹಾಗಾದರೆ ಆ ಬೆರಳುಗಳೇ, 20 ಬೆರಳುಗಳೇ ಲಕ್ಷ್ಮೀನಾರಾಯಣರ. ಇದು ಇಷ್ಟೇ ಉಂಟು ಚಿಂತನೆಯ ಕ್ರಮ. ನಮ್ಮನ್ನು ಲಕ್ಷ್ಮೀ ಅಂತ ಚಿಂತನೆ ಮಾಡಿಕೊಂಡು ನಾರಾಯಣನ ಪಾದ ಮಾತ್ರ ಅಂತಾದರೆ 10 ದಳ. ಲಕ್ಷ್ಮೀನಾರಾಯಣರ ಪಾದಗಳನ್ನು ಚಿಂತನೆ ಮಾಡಿಕೊಂಡು ನಮ್ಮದು ಅಂತಾದರೆ 20 ದಳಗಳು. ಈ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಂಡು ಹಾಗೆ ಮೊಗ್ಗಿನಂತೆ ಇರತಕ್ಕಂತಹ ಆ ತಾವರೆಗಳಲ್ಲಿ ಇಬ್ಬನಿ ಯಾವುದು ಅಂತ ಕೇಳಿದರೆ ಲಕ್ಷ್ಮೀನಾರಾಯಣರ ಅಥವಾ ನಾರಾಯಣನ ಅಥವಾ ಲಕ್ಷ್ಮಿಯ ಪಾದದ ಉಗುರಿನ ತುದಿ. ಉಗುರು ಸ್ವಲ್ಪ ಚಂದ್ರನ ಬೆಳದಿಂಗಳಂತಿರುತ್ತ, ಉಗುರು ಉಗುರಿನ ತುದಿ ಪೂರ್ತಿ ಬೆಳ್ಳಗೆ ಇರುತ್ತ. ನಮ್ಮ ಕೈಯಿಂದ ಹೊರಗೆ ಬಂದ ಉಗುರು ಪೂರ್ತಿ ಬೆಳ್ಳಗಿರುತ್ತೆ. ಕೈಯಲ್ಲೇ ಇರುವಾಗ ಆ ಉಗುರು ಕೆಂಪು ಬಿಳಿ ಮಿಶ್ರವಾಗಿರುತ್ತೆ. ಇಬ್ಬನಿ ಯಾವಾಗಲೂ ಕೆಂಪು ಬಿಳಿ ಮಿಶ್ರ ಅಲ್ಲ, ಇಬ್ಬನಿ ಯಾವಾಗಲೂ ಬಿಳಿಯೇ. ಅದಕ್ಕಂದ್ರು ಹಾಗಾದರೆ ಲಕ್ಷ್ಮೀನಾರಾಯಣರ ಕೈಯ ಕಾಲಿನ ಉಗುರಿನ ಹೊರಗೆ ಬಂದಂತಹ ಉಗುರು ಉಂಟಲ್ಲ, ಆ ಉಗುರೇ ಇಬ್ಬನಿಯಂತೆ ಉಂಟು ಅಂತಂದರು. ಹೀಗೆ ಚಿಂತನೆ ಮಾಡುವುದರಿಂದ ಏನು ಲಾಭ ನಮಗೆ ಗೊತ್ತಾ? ಮುನಿ ಮನಸ್ಸಿನ ಬಗ್ಗೆ ನಿನ್ನೆ ದಿವಸ ನೋಡಿದೆವು. ಚಿಂತನೆ ಮಾಡಿದ್ರಿಂದ ನಮ್ಮ ಮನಸ್ಸು ಕೂಡ ತಿಳಿಯಾಗುತ್ತೆ ಅಂತ ಚಿಂತನೆ ಮಾಡಿದೆವು. ಸದ್ಯ ಈಗ ಇದರಲ್ಲಿ ಇಬ್ಬನಿಯಂತೆ ಅಂತ ಇದನ್ನು ಚಿಂತನೆ ಮಾಡುವಾಗ ಲಾಭ ಏನು ಅಂತಂದರೆ, ನಮ್ಮ ದೇಹದಲ್ಲಿಯೂ ಕೂಡ ಉಗುರು ಇರುತ್ತಲ್ಲ, ಉಗುರನ್ನು ತೆಗಿಬೇಕೋ ಬಿಡಬೇಕೋ ಅಂತ. ನಿಮಗೆ ಪುಸ್ತಕದಲ್ಲಿ ದಾಖಲೆ ಆಗಬೇಕಾದ್ರೆ ಬಿಡಿ, ಇಲ್ಲ ತೆಗಿಯೋಣ. ಆದರೂ ತೆಗೀಲಿಕ್ಕೆ ನಮಗೆ ನಿತ್ಯ ತೆಗೀಲಿಕ್ಕೆ ಅಧಿಕಾರ ಇಲ್ಲ. ಉಗುರು ಕೇಶ ಇದನ್ನೆಲ್ಲ ಇಂಥ ದಿವಸನೇ ತೆಗಿಬೇಕು ಅಂತ ಇರುತ್ತಾನೆ. ಉಗುರು ಬೆಳೆಯಿತು ಅಂತ ಇಟ್ಟುಕೊಳ್ಳೋಣ, ಅದು ಕೂಡ ಪ್ರಾಯಶಃ ಪಕ್ಷ ಮಾಸದಲ್ಲೆಲ್ಲ ನರಸಿಂಹರಂತೆಯೇ ಆಗಿರ್ತಾರೆ ಎಲ್ಲರೂ. ಯಾಕೆ ತೆಗೀಲಿಕ್ಕೇನೇ ಇಲ್ಲ ಉಗುರು. ಆದರೆ ದೇವರ ಪೂಜೆ ಬಿಡಲಿಕ್ಕುಂಟ? ಇಲ್ಲ. ನಾವು ತಂದಿರತಕ್ಕಂಥ ವಸ್ತುಗಳಿಗೆ ಉಗುರು ತಾಗಿದರೆ ದೋಷ. ಹೂವೋ ತುಳಸಿಯೋ ನೀರೋ ಅದಕ್ಕೆಲ್ಲ ನಮ್ಮ ಉಗುರು ತಾಗಿದರೆ ದೋಷ ಉಂಟಲ್ವೋ? ಏನು ಮಾಡಬೇಕು, ಉಗುರು ತೆಗಿಬೇಕೋ ಬಿಡಬೇಕೋ? ಅದಕ್ಕೆ ಹಿರಿಯರಂದರು, ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಹಿರಿಯರು. ಅದಕ್ಕೆ ಹಿರಿಯರಂದರು, ನಿತ್ಯ ದೇವರಿಗೆ ಗಂಧ ಸಮರ್ಪಣೆ ಮಾಡ್ತೀಯಲ್ಲ, ಚಂದನ ಸಮರ್ಪಣೆ ಮಾಡ್ತೀಯಲ್ಲ, ಆ ಚಂದನವನ್ನು ಹಾಗೆಯೇ ಸಮರ್ಪಣೆ ಮಾಡಬೇಡ. ಮುತ್ತಿನ ಚಿಪ್ಪು ಉಂಟಲ್ಲ ದ್ವಾರಕೆಯಲ್ಲಿ ಸಿಗುತ್ತಲ್ಲ, ಆ ಮುತ್ತಿನ ಗಂಧ ತೇದಿ ಆ ಗಂಧವನ್ನು ಮುತ್ತಿನ ಚಿಪ್ಪಲ್ಲಿ ಇಡು. ಆಮೇಲೆ ಮುತ್ತಿನ ಚಿಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಅದರಿಂದ ಅದಕ್ಕೆ ಆ ಗಂಧಕ್ಕೆ ತುಳಸಿ ಇಟ್ಟು ಅದನ್ನು ದೇವರಿಗೆ ನೈವೇದ್ಯ ಮಾಡು, ಭಗವಂತನ ವಸ್ತುಗಳಿಗೆ ತಾಗಿದ ಉಗುರಿನ ದೋಷ ಪರಿಹಾರ ಅಂತಂದರು ಹಿರಿಯರು. ಸ್ವಲ್ಪ ಧೈರ್ಯ ಬಂತು. ಏನು ಅಂತ, ತಪ್ಪು ಮಾಡಬಹುದು ಅಂತ ಸ್ವಲ್ಪ ಧೈರ್ಯ, ಯಾಕೆ ಪರಿಹಾರ ಉಂಟಲ್ಲಿ. ಆದರೆ ಇದು ನಮಗೆ ಕೊಟ್ಟಿರತಕ್ಕಂಥ ಪರಿಹಾರ ಅಲ್ವೋ? ಬೇಕು ಅಂತಂದರು, ಮನೆಯಲ್ಲಿ ಮುತ್ತಿನ ಚಿಪ್ಪು ಬೇಕು ಅಂತಂದರು. ಅದರಲ್ಲಿ ಗಂಧ ತೇದಿ ಅದರಲ್ಲಿ ಇಡಬೇಕು. ಪ್ರಾಯಶಃ ನೀವು ನೋಡಿರ್ಬೋದು, ನಾವೆಲ್ಲ ದೇವರಿಗೆ ಗಂಧವನ್ನು ಏರಿಸುವ ಸಂದರ್ಭದಲ್ಲಿ ನೀವು ಪೂಜೆಗೆ ಎದುರಿಗೆ ಕೂತಿದ್ದರೆ, ತೂಕಡಿಸದೇ ಇದ್ದರೆ ಆವಾಗ ನೋಡಿರಬಹುದು. ನಾನು ಯಾಕೆಂದರೆ ನಮ್ಮ ಪೂಜೆ ತುಂಬ ಹೊತ್ತಿರುತ್ತೆ, ಬೋರ್ ಬರುತ್ತೆ ಸಹಜವಾಗಿ, ಒಮ್ಮೆ ನೋಡಲಿಕ್ಕೆ ಕೂತೇವು ಅಂತಂದರೆ ಆವಾಗ ಅದರಲ್ಲಿದ್ದಂಥ ಗಂಧವನ್ನು ತೆಗೆದು ಸಾಲಿಗ್ರಾಮಕ್ಕಿಡೋಣ. ಆವಾಗ ಉಗುರು ತಾಗಿದ ದೋಷ ಪರಿಹಾರ ಅಂತಂದಿದ್ದಾರಲ್ವೋ,
ಅದು ಒಂದಾಯಿತು ಪರಿಹಾರ. ಅಂತೂ ಉಗುರು ಎನ್ನತಕ್ಕಂಥದ್ದು ಕಶ್ಮಲ ಅಂತ ಗೊತ್ತು ನಮಗೆಲ್ಲಲ್ವೋ. ಅಕಸ್ಮಾತ್ ಇಂಥದ್ದನ್ನು ಚಿಂತನೆ ಮಾಡಿದಾಗ ಭಗವಂತನ ಪಾದಗಳೆಂಬ ಕಮಲದಲ್ಲಿ ಬೆರಳುಗಳೆಂಬ ದಳದ ತುದಿಯಲ್ಲಿರತಕ್ಕಂಥ ಉಗುರು ಆ ಕಮಲದ ದಳದಲ್ಲಿರತಕ್ಕಂಥ ಇಬ್ಬನಿ ಅಂತ ಚಿಂತನೆ ಮಾಡಿದರೆ ಪ್ರಾಯಶಃ ನಮ್ಮ ಉಗುರಿನಲ್ಲಿರತಕ್ಕಂಥ ದೋಷ ದೂರ ಆಗತಕ್ಕಂಥ ಪ್ರಸಂಗವನ್ನು ಭಗವಂತ ತಂದು ಕೊಟ್ಟಾನು. ಮುತ್ತಿನ ಚಿಪ್ಪು ಸಿಕ್ಕಿಲ್ಲ, ಆದರೆ ಕೈಯಲ್ಲಿ ಉಗುರು ಬೆಳೆದಿದೆ, ವಸ್ತುಗಳಿಗೆ ಅನಿವಾರ್ಯವಾಗಿ ತಾಗುತ್ತೆ. ಆವಾಗ ಭಗವಂತ ಏನು ಮಾಡ್ತಾನೆ, ದೋಷ ಇಲ್ಲ ಅಂತಂದು ಬಿಡ್ತಾನೆ. ಮಾತ್ರ ಆ ಸಂದರ್ಭದಲ್ಲಿ ಅನುಸಂಧಾನ ಇರಬೇಕು, ಇದು ಬೆರಳುಗಳೆಂಬ ದಳದಲ್ಲಿ ಉಗುರೆಂಬ ಇಬ್ಬನಿ ಅನ್ನತಕ್ಕಂಥ ಅನುಸಂಧಾನ ಬಂತು ಅಂತಂದರೆ ಪ್ರಾಯಶಃ ಭಗವಂತ ಎಲ್ಲವೂ ದೋಷ ಇರು ನಮ್ಮ ಅನುಸಂಧಾನದಲ್ಲಿ ತಾನೆ, ಅನುಸಂಧಾನ ಮಾಡಿದಾಗ ದೋಷಗಳನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಬರುತ್ತೆ ತಾನೆ. ಆದ್ದರಿಂದ ಹಿರಿಯರು ಇಂತಹ ಪಾದವನ್ನು ಸಂಚಿಂತಯೇ ಉತ್ತುಂಗ ರಮ್ಯ ಸುಲಭ ಶಬ್ದಗಳು. ಉತ್ತುಂಗ ಉಗುರು ಹೇಗುಂಟು ಅಂತ ಮೊನ್ನೆ ನೋಡಿದ್ದೇವಲ್ಲ, ಎತ್ತರ ತಾನೆ ಮಧ್ಯದಲ್ಲಿ ಎತ್ತರ ಆಚೆ ಈಚೆ ತಗ್ಗುತ್ತಾನೆ. ಉತ್ತುಂಗ ರಮ್ಯ ನಖ, ನಮ್ಮದು ಅಕಾರದಿಂದ ಕ್ಷಕಾರ ತನಕ ವಾದಿರಾಜರಿಗೆ ಗೊತ್ತಲ್ವಾ? ಅಕಾರದ ಕ್ಷಕಾರ ತನಕ ಅರ್ಥ ಆಯ್ತಲ್ಲ, ಪುನಃ ಎ ಟು ಝಡ್ ಅಂತ ಬೇಡಲ್ಲ, ಅಕಾರದಿಂದ ಕ್ಷಕಾರ ತನಕ ಗೊತ್ತಲ್ವೋ, ಅದಕ್ಕೆ ಅವರು ಹೇಳಿದ್ದು ಕಾಣುತ್ತೆ. ಇಲ್ಲದಿದ್ರೆ ಪ್ರಾಯಶಃ ನಮ್ಮೆಲ್ಲರ ಉಗುರು ಹೇಗಿರುತ್ತೆ ಗೊತ್ತಾ, ಇಂದ್ರನೀಲಮಣಿಯಂತೆ ಇರುತ್ತೆ. ಇಲ್ಲಿ ಇಲ್ಲಿ ತನಕ ಕೆಂಪು ಬಿಳಿ ಇರುತ್ತೆ, ಇಲ್ಲಿಂದ ಹೊರಗೆ ಬಂದ ಮೇಲೆ ಅದು ಇಂದ್ರನೀಲಮಣಿಯಂತೆ ಇರುತ್ತೆ. ಅರ್ಥ ಆಯ್ತಾ? ಎಲ್ಲ ಮಣ್ಣು ಅದರಲ್ಲೇ ತುಂಬಿಕೊಂಡಿರುತ್ತೆ ಅಂತ ಅರ್ಥ. ಮತ್ತೆಂಥದ್ದು ಕಪ್ಪು ಅಂತ ಅರ್ಥ, ಅದನ್ನು ಇಂದ್ರನೀಲಮಣಿ ಅಂತಂದೆ. ಅದಕ್ಕೆ ವಾದಿರಾಜರಂತ ಇದ್ದಾರೆ, ಉತ್ತುಂಗ ರಮ್ಯ ಎನ್ನತಕ್ಕಂಥ ಶಬ್ದವನ್ನು ಬಳಸ್ತಾರೆ ಅಲ್ಲಿ. ಚೆನ್ನಾಗಿರಬೇಕು ಅಂತಂದ್ರು, ಕಶ್ಮಲ ಇರಬಾರ್ದು ಅಂತಂದರು. ಉತ್ತುಂಗ ರಮ್ಯ ನಖ ಮೌತ್ಯಕ ಪುಂಜ ಶೋಭೆ, ಹಾಗಾದರೆ ಉಗುರಿನ ತುದಿಯೇ ಇಬ್ಬನಿ ಅಂತ ಅನುಸಂಧಾನ ಮಾಡಿಕೊಂಡು ಭಗವಂತನದ್ದೇ ಪಾದ, ಅವನ ಪಾದದ್ದೇ ಬೆರಳು, ಆ ಪಾದದ್ದೇ ಬೆರಳಿನ ಉಗುರು, ಆ ಉಗುರೇ ಚೂರು ಹೊರಗೆ ಬಂದದ್ದು. ಆ ಉಗುರನ್ನು ಈ ರೀತಿಯಲ್ಲಿ ಅನುಸಂಧಾನ ಮಾಡೋಣ, ಇಬ್ಬನಿಯಂತೆ ಇರತಕ್ಕಂಥದ್ದು ಉಗುರಿನ ತುದಿ ಅಂತ ಅನುಸಂಧಾನ ಮಾಡೋಣ. ಹಾಗಾದರೆ ಬಂತು, ಹೋಲಿಕೆ ಬಂತು ನೋಡಿ, ಮೂರು ಹೋಲಿಕೆ ಬಂತು, ಸಾಕಾಗಲಿಲ್ಲ, ಇನ್ನೂ ತುಂಬ ತುಂಬ ಹೋಲಿಕೆಗಳುಂಟು. ಆದ್ರಿಂದಲೇ ಏನು ಸಂಚಿಂತ ಏತಂತಂದದ್ದು, ಆದ್ದರಿಂದಲೇ ಭಗವಂತನ ಪಾದದ ಭಜನೆ ಬಹಳ ಕಷ್ಟ ಅಂತಂದದ್ದು. ಸಾಮಾನ್ಯ ಕ್ರಮ ಹೇಗೆ ಗೊತ್ತಾ, ಉಪನ್ಯಾಸ ಕೇಳ್ತಾ ಕೇಳ್ತಾ ನಮಗೆ ಸುಲಭ ಆಗಬೇಕಲ್ಲ. ಗ್ರಹಚಾರ ನನ್ನನ್ನು ಕರೆದು ಕೂತ್ಕೊಳ್ಳಿಸಿ ಈಗ ಉಪನ್ಯಾಸ ಕೇಳಿ ಕೇಳಿ ಕಷ್ಟ ಆಗಲಿಕ್ಕೆ ಶುರುವಾಯಿತು. ಇಷ್ಟ ತನಕ ಆದರೆ ದೇವರ ಪಾದಾರ, ದೇವರ ಪಾದ, ದೇವರ ಪಾದ ಪದ್ಮ, ದೇವರ ಪಾದ ಕಮಲ, ದೇವರ ಚರಣ ಅಂತ ಹೀಗೆ ಹೇಳ್ಕೊಂಡಿದ್ದೆವು. ಈಗ ಈ ಸ್ವಾಮಿಗಳು ಬಂದು ಪಾದ ಹೀಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ಇನ್ನೊಂದಿರಬೇಕು, ಮತ್ತೊಂದಿರಬೇಕು, 17-18 ಹೋಲಿಕೆಗಳು ಇರಬೇಕು. ಇಷ್ಟೆಲ್ಲ ಹೋಲಿಕೆಗಳಿಂದ ಕೂಡಿರತಕ್ಕಂಥ ಪಾದವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಒಂದು ಕಡೆದನ್ನು ಸೇರಿಸಿದಾಗ ಮತ್ತೊಂದು ಕಡೆದು ತಪ್ಪು, ಅದನ್ನು ಸೇರಿಸಿದಾಗ ಇದು ತಪ್ಪುತ್ತೆ. ಗೊತ್ತಾ ಇದಕ್ಕೆ ಏನು ಹೇಳ್ತಾರೆ ಅಂತ? ಗೊತ್ತಾ ವಟುಕೌಪಿನ ನ್ಯಾಯ ಅಂತ ಕರೀತಾರೆ, ಗೊತ್ತಾ? ಆದರೂ ಅಂದರು ಹಿರಿಯರು, ಪ್ರಯತ್ನ ಮಾಡು, ನಿನಗೆ ಆಗುತ್ತೆ ನೋಡು. ಇಂದಲ್ಲ ನಾಳೆ ಒಂದೊಂದೇ ಧರ್ಮಗಳು ಸೇರಿಕೊಂಡು ಸೇರಿಕೊಂಡು ಅಷ್ಟೂ ತಾವರೆ ಅಷ್ಟೂ ಧರ್ಮಗಳನ್ನು ಭಗವಂತನ ಪಾದದಲ್ಲಿ ಚಿಂತನೆ ಮಾಡಿ ನಿನಗೆ ಭಗವಂತನ ಪಾದ ಎತ್ತರದಲ್ಲಿ ಉಂಟು ಅಂತ ಭಾವಿಸಬೇಡಪ್ಪ, ತಾವರೆಯ ಮಟ್ಟಕ್ಕೆ ಭಗವಂತನ ಪಾದ ಬರುತ್ತೆ. ಸರಿ, ಇನ್ನೊಂದು ವಿಶೇಷಣ ನೋಡೋಣ, ಇನ್ನೊಂದು ಧರ್ಮ ನೋಡೋಣ. ಏನದು? ನಾಲ್ಕು ಧರ್ಮ ನೋಡಿದೆವಲ್ಲ, ದಳಗಳು ನೋಡಿದೆವು, ಕೆಸರು ನೋಡಿದೆವು, ಸರೋವರ ಕಂಡೆವು, ಇಬ್ಬನಿಯನ್ನು ಕಂಡೆವು.